विश्वविख्यात मैसूरु दसरा उद्घाटिसिदारे राष्ट्रपति द्रौपदी मुर्मू 413ने दसरा महोत्सव के विद्युक्त चालियन्न नीडिदारे। इदे मोदल बारिगे दसरा उद्घाटन माडिदारे राष्ट्रपति द्रौपदी मुर्मू। देशद प्रथम प्रजे मैसूरिगे आगमिसिदारे। मैसूरु चामुंडी बेट्टदल्लि 2022र दसरा हब्बक्के पुष्पार्चने माडुव मूलक चालनेयन्न नीडिदारे। उत्सव मूर्तिगे पुष्पार्चने माडुव मूलक देशद प्रथम प्रजे राष्ट्रपति द्रौपदी मुर्मू दसराके चालनेयन्न नीडिदारे। कोरोना नंतर अद्धूरियागि दसरा महोत्सव के चालने सिक्किदे। कोरोनादिंद 2 वर्ष अद्धूरियागि दसरा उत्सव माडलागिरलिल्ल। ಇದೀಗ ಕೊರೋನಾ ನಂತರ ದಸರಾ ಮಹೋತ್ಸವಕ್ಕೆ ಅದ್ಧೂರಿ ಚಾಲನೆಯನ್ನ ಸಿಕ್ಕಿದೆ। ದೇಶದ ಪ್ರಥಮ ಪ್ರಜೆ ಮೈಸೂರಿಗೆ ಆಗಮಿಸಿ ಚಾಮುಂಡೇಶ್ವರಿ ದೇವಿಯ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮೈಸೂರು ಹಬ್ಬವನ್ನ ಉದ್ಘಾಟಿಸಿದ್ರು। ಉದ್ಘಾಟನೆ ಬಳಿಕ ಮುರ್ಮು ಮಾತನಾಡಿ ದಸರಾ ಉದ್ಘಾಟನೆಯ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾತನಾಡಿದ್ದಾರೆ। ಕನ್ನಡದಲ್ಲೇ ಮಾತನ್ನ ಆರಂಭಿಸಿದ್ದಾರೆ ರಾಷ್ಟ್ರಪತಿ ಮುರ್ಮು ಅವರು। ರಾಜ್ಯದ ಜನರಿಗೆ ನವರಾತ್ರಿಯ ಶುಭಾಶಯಗಳನ್ನು ಕೋರಿದ್ದಾರೆ ದೇಶದ ಪ್ರಥಮ ಪ್ರಜೆ। ಕರ್ನಾಟಕದ ನಾಡಹಬ್ಬ ದಸರಾ ಉದ್ಘಾಟಿಸಿರುವುದು ನನ್ನ ಭಾಗ್ಯ ಅಂತ ಹೇಳಿದ್ದಾರೆ। ದಸರಾ ಹಬ್ಬದ ಕುರಿತು ರಾಷ್ಟ್ರಪತಿ ಮುರ್ಮು ಮಾತನಾಡಿದ್ದಾರೆ। ಬಸವಣ್ಣ ಅಲ್ಲಮ ಪ್ರಭು ಅಕ್ಕ ಮಹಾದೇವಿಯನ್ನ ಸ್ಮರಿಸಿದ್ದಾರೆ ಮುರ್ಮು ಅವರು। ಮೈಸೂರು ದಸರಾ ಉದ್ಘಾಟನೆ ವೇಳೆ ಕನ್ನಡದಲ್ಲೇ ಮಾತನ್ನ ಆರಂಭಿಸಿದ ರಾಷ್ಟ್ರಪತಿ ಅವರು ಬಸವಣ್ಣ ಅಲ್ಲಮ ಪ್ರಭು ಹಾಗೂ ಅಕ್ಕ ಮಹಾದೇವಿಯನ್ನ ತಮ್ಮ ಮಾತಿನಲ್ಲಿ ಸ್ಮರಿಸಿದ್ದಾರೆ। ಚಾಮುಂಡಿ ತಾಯಿಗೆ ಜಯವಾಗಲಿ, ಭಾರತ ಮಾತೆಗೆ ಜಯವಾಗಲಿ, ಕನ್ನಡಾಂಬೆಗೆ। देवी चामुंडेश्वरी से ये प्रार्थना करती हूँ कि उनका आशीर्वाद सभी देशवासियों को सदैव मिलता रहे। दशहरा के शुभारंभ के पावन अवसर पर मैं सभी देशवासियों को बधाई देती हूँ। राज्यपाल गहलोत जी, मुख्यमंत्री श्री बसवराज बोम्मई जी, केंद्रीय संसदीय कार्य कोयला और खान मंत्री श्री प्रहलाद जोशी जी, केंद्रीय कृषि एवं किसान कल्याण राज्य मंत्री सुश्री शोभा करण लाजे जी, कर्नाटक सरकार के सहकारिता एवं जिला प्रभारी मंत्री श्री शमशेखर जी, कन्नड और संस्कृति मंत्री श्री सुनील कुमार जी, कर्नाटक सरकार के सभी मंत्रीगण, विधायकगण, भाइयों और बहनों, देवी चामुंडेश्वरी के नन्ना मनपूर्वक नमस्कार। ಭಾರತದ ಗಂತವತ್ತ ರಾಷ್ಟ್ರಪತಿಗಳಾದಂಥ ಶ್ರೀ
ಶ್ರೀಮತಿ ದ್ರೌಪದಿ ಮುರ್ಮುಜಿ ಅವರಿಗೆ ನನ್ನ ಹಾರ್ದಿಕವಾಗಿರುವಂತಹ ಅಭಿನಂದನೆಗಳು ಕೃತಜ್ಞತೆಗಳನ್ನು ಹೇಳಿಕೊಳ್ಳುತ್ತೇನೆ. ಇಂದಿನ ಉಪಸ್ಥಿತಿಯಲ್ಲಿರುವಂತಹ ರಂಗಭದ್ರ ಕರ್ನಾಟಕದ ರಾಜ್ಯಪಾಲರಾದಂತಹ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರೇ, ಕೇಂದ್ರ ದಲಿತರು ಗಣಿ ಸಂಸದೀಯ ವ್ಯವಹಾರ ಸಚಿವರು ನಮ್ಮವರೇ ಆದಂತಹ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ಕೇಂದ್ರದ ಕೃಷಿ ರೈತ ಕಲ್ಯಾಣ ಸಚಿವರು ನಮ್ಮವರೇ ಆದಂತಹ ಶ್ರೀ ಶೋಭಾ ಕರಂದ್ಲಾಜೆ ಅವರೇ, ಉಸ್ತುವಾರಿ ಸಚಿವರು ಸರ್ಕಾರಿ ಸಚಿವರಾದಂತಹ ಸೋಮಶೇಖರ್ ಅವರೇ, ಇಂಧನ ಮತ್ತು ಕನ್ನಡ ಸಂಸ್ಕೃತಿಯ ಸಚಿವರು ಆತ್ಮೀಯರಾದಂತಹ ಸುನೀಲ್ ಕುಮಾರ್ ಅವರೇ, ಹಾಗೂ ಇಲ್ಲಿ ಹಿಂದಿನಗಡೆ ಇರುವಂತಹ ಎಲ್ಲ ನನ್ನ ಸಂಸತ್ ಸದಸ್ಯರಾದಂತಹ ಪ್ರತಾಪ್ ಸಿಂಹ ಅವರೇ, ಡಿ ಟಿ ದೇವೇಗೌಡರೇ, ರಾಮದಾಸ್ ಅವರೇ, ನಾಗೇಂದ್ರ ಅವರೇ, ದಲೀಪ್ ಶೇಖ್ ಅವರೇ, ಈ ಥರ ಬಂದಂತಹ ಎಲ್ಲ ನಿಗಮ ಮಂಡಳಿಯ ಅಧ್ಯಕ್ಷರೇ, ಮಹಾಪೌರರೇ, ಉಪಮಹಾಪೌರರೇ, ಎಲ್ಲ ಮಹಾನಗರ ಸಭೆಯ ಸದಸ್ಯರೇ, ಚಾಮುಂಡಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ, ಸದಸ್ಯರೇ, ನೆರೆದಿರುವಂತಹ ಎಲ್ಲ ಗಣ್ಯಾತಿ ಗಣ್ಯಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ಈ ಬಾರಿ ದಸರಾ ಹಲವಾರು ವಿಶೇಷತೆಗಳಿಂದ ಕೂಡಿದೆ. ಕಳೆದ ಎರಡು ವರ್ಷಕ್ಕಿಂತ ಅರ್ಥಪೂರ್ಣವಾಗಿ ಗತ ವೈಭವವನ್ನು ನೆನಪು ಮಾಡಿಕೊಳ್ಳುವ ರೀತಿಯಲ್ಲಿ ಅದ್ದೂರಿಯಾಗಿ ಈ ದಸರಾ ಮಹೋತ್ಸವವನ್ನು ನಾವೆಲ್ಲರೂ ಒಟ್ಟಾಗಿ ಆಚರಣೆಯನ್ನು ಮಾಡ್ತೀವಿ. ಎಸ್, ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗಾಗಿ ದೇಶದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವರು ಕರ್ನಾಟಕಕ್ಕೆ ಆಗಮಿಸಿದ್ದಾರೆ, ನಮ್ಮ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಆಗಮಿಸಿ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ದಸರಾವನ್ನು ಉದ್ಘಾಟಿಸಿದ್ದಾರೆ. ಈ ವೇಳೆ ದ್ರೌಪದಿ ಮುರ್ಮು ಅವರು ಕನ್ನಡದಲ್ಲೇ ಭಾಷಣವನ್ನ ಆರಂಭಿಸಿದ್ದಾರೆ. ಕರ್ನಾಟಕದ ನಾಡಹಬ್ಬ ದಸರಾ ಉದ್ಘಾಟಿಸಿದ್ದು ನನ್ನ ಭಾಗ್ಯ ಅಂತ ತಿಳಿಸಿದ್ದಾರೆ. ದಸರಾ ಹಬ್ಬದ ಕುರಿತು ರಾಷ್ಟ್ರಪತಿ ಮುರ್ಮು ಅವರು ಮಾತುಗಳನ್ನು ಆಡಿದ್ದಾರೆ. ಇದೇ ವೇಳೆ ಕನ್ನಡದ ಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಕಮಹಾದೇವಿಯವರನ್ನ ಸ್ಮರಿಸಿದ್ದಾರೆ ತಮ್ಮ ಮಾತುಗಳಲ್ಲಿ ದ್ರೌಪದಿ ಮುರ್ಮು ಅವರು.